ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್. ನಾವು ಹಿಂದಿನ ಕ್ಲಾಸ್ದಲ್ಲಿ ಈ ಒಂದು ಸೆಕೆಂಡ್ ಚಾಪ್ಟರ್ದಲ್ಲಿ ಫಸ್ಟ್ ಕಾನ್ಸೆಪ್ಟ್ ನೋಡಿದ್ದೀವಿ, ಸಮಾಜ ಅಂದ್ರೇನು ಅಥವಾ ಸಮಾಜದ ಒಂದು ಅರ್ಥ, ಅದರ ಒಂದು ವ್ಯಾಖ್ಯೆಗಳನ್ನು, ಅದರ ಒಂದು ಲಕ್ಷಣಗಳನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ದಲ್ಲಿ ಚಾಪ್ಟರ್ ನಂಬರ್ 2ದಲ್ಲಿ ಬರುವಂಥ ಎರಡನೇ ಕಾನ್ಸೆಪ್ಟು ಸಮುದಾಯ. ಈ ಸಮುದಾಯ ಅಂದ್ರೇನು, ಅದರ ಒಂದು ಅರ್ಥ ಮತ್ತು ಅದರ ಒಂದೆಲ್ಲ ವ್ಯಾಖ್ಯೆಗಳು, ಅದರ ಒಂದು ಲಕ್ಷಣಗಳನ್ನು ನಾವೇನಿದ್ದೀವಿ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ದಲ್ಲಿ ನೋಡುವಂಥದ್ದು. ಸಮುದಾಯ ಇದು ನಮ್ಮನ್ನು ಬಿಟ್ಟು ಸಮುದಾಯ ಹೊರತಿಲ್ಲ, ಸಮುದಾಯವನ್ನು ಬಿಟ್ಟು ನಾವಿಲ್ಲ. ಸಮುದಾಯ ಅನ್ನುವಂಥದ್ದು ಇದು ನಮ್ಮೊಡನೆ ಸಮುದಾಯ ಅನ್ನುವಂಥದ್ದು ಇರ್ತದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇದು ಯಾವ ರೀತಿಯಾಗಿ ಸಮಾಜ ಅನ್ನುವಂಥದ್ದು ಇರ್ತದೋ ಆ ಸಮಾಜದಲ್ಲಿ ಇರುವಂಥ ಒಂದು ವ್ಯವಸ್ಥೆನೇ ಸಮುದಾಯ ಅಂತಲೇ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈ ಒಂದು ಸಮುದಾಯ, ಕಮ್ಯುನಿಟಿ, ಇದರ ಒಂದು ಪೀಠಿಕೆಯನ್ನು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ, ಸಮುದಾಯ ಎಂಬ ಪದವು ನಮ್ಮ ದೈನಂದಿನ ಬಳಕೆಯಲ್ಲಿ ಇದ್ದರೂ ಸಹ ಸಮಾಜಶಾಸ್ತ್ರದಲ್ಲಿ ಅದನ್ನೊಂದು ಮೂಲಭೂತ ಅಥವಾ ಮೂಲ ಪರಿಕಲ್ಪನೆ ಅಥವಾ ಬೇಸಿಕ್ ಕಾನ್ಸೆಪ್ಟ್ ಅಂತೇಳಿ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ಸಮಾಜಶಾಸ್ತ್ರದಲ್ಲಿ ಇದನ್ನು ಮೂಲಭೂತ ಪರಿಕಲ್ಪನೆಯಾಗಿ ಬಳಸಲಾಗ್ತದೆ. ಈ ಪರಿಕಲ್ಪನೆಯ ಬಗ್ಗೆ ಸಮಾಜಶಾಸ್ತ್ರಜ್ಞರಲ್ಲಿ ಸಹಮತವಿದೆ ಎನ್ನಲಾಗದು. ಹತ್ತಾರು ಕುಟುಂಬಗಳನ್ನು ಒಳಗೊಂಡಿರುವ ಚಿಕ್ಕ ನೆರೆಹೊರೆಯನ್ನು ಒಂದು ಸೂಕ್ಷ್ಮ ಸಮುದಾಯ ಅಂತೇಳಿ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಏನ್ರಿ ಸಮುದಾಯ ಅನ್ನುವಂಥದ್ದು ಹತ್ತಾರು ಕುಟುಂಬಗಳನ್ನು, ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಮಾಜದ ಅಥವಾ ಒಂದು ಸಮುದಾಯದ ಒಂದು ಜಾತಿ, ಒಂದು ಧರ್ಮ, ಈ ರೀತಿಯಾಗಿ ಒಂದು ಧರ್ಮದ ಹತ್ತಾರು ಕುಟುಂಬಗಳಿರ್ತಾವೆ, ಅದನ್ನು ಒಂದು ಸಮುದಾಯ ಅಂತಲೇ ಕರಿಬೋದು. ಅಥವಾ ಲಕ್ಷಾವಧಿ ಜನರನ್ನು ಒಳಗೊಂಡಿರುವಂಥ ಬೃಹತ್ ನಗರಗಳನ್ನು ನಗರ ಸಮುದಾಯ ಅಂತ ಕರೀತಾರೆ. ಅಥವಾ ಕಡಿಮೆ ಪ್ರಮಾಣದ ಕುಟುಂಬಗಳನ್ನು ಒಳಗೊಂಡಿರುವಂಥ ಒಂದು ಏನಿದ್ರಿ ಗ್ರಾಮೀಣ ಸಮಾಜ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ಗುಡ್ಡಗಾಡು ಅಥವಾ ಒಂದೂರಿಂದ ಮತ್ತೊಂದೂರಿಗೆ ವಲಸೆ ಹೋಗ್ತಾ ಇರುವಂಥ ಸಮುದಾಯಗಳನ್ನು ಆದಿವಾಸಿ ಸಮುದಾಯ ಅಂತ ಕರೀತಾ ಹೋಗ್ತಾರೆ. ಇದು ಈ ಒಂದು ಸಮುದಾಯದ ಇಂಟ್ರೊಡಕ್ಷನ್ ಈ ರೀತಿಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ ಸಮುದಾಯದ ಅರ್ಥ, ಇದರ ಒಂದು ಮೀನಿಂಗನ್ನು ನೋಡ್ತಾ ಹೋದಾಗ, ಮಾನವ ಸಮಾಜದಲ್ಲಿ ಹಳ್ಳಿಗಳು, ಆದಿವಾಸಿ ನೆಲೆಗಳು, ನಗರಗಳೆಂಬ ಮೂರು ಪ್ರಕಾರದ ಮಾನವೀಯ ನೆಲೆಗಳಲ್ಲಿ ಕಂಡುಬರುವಂಥದ್ದೇ ಈ ಸಮುದಾಯ. ಏನು ಹೇಳ್ತಾರೆ, ಮಾನವ ಸಮಾಜದಲ್ಲಿ ಹಳ್ಳಿಗಳು, ಆದಿವಾಸಿ ನೆಲೆಗಳು, ನಗರಗಳೆಂಬ ಮೂರು ಪ್ರಕಾರದ ಮಾನವೀಯ ನೆಲೆಗಳು ಕಂಡುಬರುತ್ತವೆ, ಇವುಗಳನ್ನೇ ಸಮುದಾಯಗಳೆಂದು ಅರ್ಥೈಸಲಾಗುತ್ತದೆ. ಏನ್ರಿ ಸಮುದಾಯಗಳಂದರೆ, ಹೆಚ್ಚು ಪ್ರಮಾಣದ ಜನಸಂಖ್ಯೆ ಇರುವಂತಹ ಸಮುದಾಯ ನಗರ ಸಮುದಾಯ, ಕಡಿಮೆ ಪ್ರಮಾಣದ ಜನಸಂಖ್ಯೆ ಇರುವಂತಹ ಸಮುದಾಯ ಗ್ರಾಮೀಣ ಸಮುದಾಯ. ಅದರಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಗುಡ್ಡುಗಾಡುಗಳಲ್ಲಿ ಇರುವಂಥ ಸಮುದಾಯವನ್ನು ಆದಿವಾಸಿ ಸಮುದಾಯ ಅಂತ ಕರೀತಾ ಹೋಗ್ತಾರೆ. ಈ ಒಂದು ಸಮುದಾಯದ ಅರ್ಥ ಇಷ್ಟೇ ವಿದ್ಯಾರ್ಥಿಗಳೇ. ಸಮುದಾಯ ಇದು ಹತ್ತಾರು ಕುಟುಂಬಗಳನ್ನು, ಅದಕ್ಕಿಂತಲೂ ಹೆಚ್ಚು ಕುಟುಂಬಗಳನ್ನು ಒಳಗೊಂಡಿರುವಂಥ ಒಂದು ನೆಲೆಯನ್ನು, ಒಂದು ನಿಶ್ಚಿತವಾದ ನೆಲೆಯನ್ನು ಸಮುದಾಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ಈ ಒಂದು ಸಮುದಾಯದ ಪದ ಯಾವ ಪದದಿಂದ ಬಂದಿರುವಂಥದ್ದು, ಅದರ ಅರ್ಥ ಯಾವ ರೀತಿಯಾಗಿದೆ ಅನ್ನೋಂತ ನೋಡ್ತಾ ಹೋದಾಗ, ಸಮುದಾಯ ಎಂಬ ಕನ್ನಡ ಪದ ಆಂಗ್ಲ ಭಾಷೆಯ ಕಮ್ಯುನಿಟಿ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ವಿದ್ಯಾರ್ಥಿಗಳೇ. ಈ ಒಂದು ಸಮುದಾಯ ಅನ್ನುವಂಥದ್ದು ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ, ಅದರ ಒಂದು ಅರ್ಥ ನಮಗೆ ಒಂದು ಸಿಗುವಂಥದ್ದು ಅತಿ ವಿರಳ. ಏನು ವಿದ್ಯಾರ್ಥಿಗಳೇ, ಈ ಒಂದು ಸಮುದಾಯದ ಅರ್ಥ ನಾವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ಗಳನ್ನು ನೋಡಿದಾಗ ಅದರ ಅರ್ಥ ಸಿಗುವಂಥದ್ದು ವಿರಳ ವಿದ್ಯಾರ್ಥಿಗಳೇ. ನಾವು ಎಷ್ಟೇ ತಿಳ್ಕೋಬೇಕು, ಸಮುದಾಯ ಎಂಬ ಪದವು ಆಂಗ್ಲ ಭಾಷೆಯ ಕಮ್ಯುನಿಟಿ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಅಷ್ಟೇ ತಿಳ್ಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಈಗ ಈ ಒಂದು ಸಮುದಾಯದ ವ್ಯಾಖ್ಯೆಗಳು, ಸಮುದಾಯವನ್ನು ಕುರಿತು ಹಲವಾರು ಒಂದು ಸಮಾಜಶಾಸ್ತ್ರಜ್ಞರು, ಅದರಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರ್ಬೋದು, ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರಾಗಿರ್ಬೋದು, ತಮ್ಮದೇ ಆದಂಥ ಒಂದು ವ್ಯಾಖ್ಯೆಯನ್ನು ಕೊಡ್ತಾ ಹೋಗ್ತಾರೆ. ಫಸ್ಟ್ ಒನ್, ಈ ವ್ಯಾಖ್ಯೆಗಳಲ್ಲಿ ಬೊಗಾಡಸ್ರವರ ಪ್ರಕಾರ, ಈ ಬೊಗಾಡಸ್ರವರು ನಮ್ಮ ಒಂದು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ಬೋದು. ಇಂಥ ಬೊಗಾಡಸ್ರವರು ಏನು ಹೇಳ್ತಾರೆ ಅಂದರೆ, ಸಮುದಾಯವನ್ನು ಕುರಿತು ತಮ್ಮದೇ ಆದಂಥ ಒಂದು ವಾಕ್ಯ ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ಏನು ಹೇಳ್ತಾರೆ ಬೋಗಾಡಸರವರು, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ, ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ರೀತಿ ಒಂದು ಭೇದ ಭಾವ ಇಲ್ಲ, ನಮ್ಮೆಲ್ಲರ ಒಂದು ಏಕತೆ ಭಾವೈಕ್ಯತೆ ಅನ್ನುವಂಥದ್ದು ಒಂದೇ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ, ಒಂದು ಭೂ ನಿಶ್ಚಿತ ಅಥವಾ ನಿಶ್ಚಿತವಾದಂಥ ಒಂದು ಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಅಂತೇಳಿ ಕರೀತಾ ಹೋಗ್ತಾರೆ ಬೊಗಾಡಸ್ರವರು. ನೆಕ್ಸ್ಟ್ ಒನ್, ಎರಡನೇ ವ್ಯಾಖ್ಯೆ ಡೆಫಿನಿಷನ್, ಕಿಂಗ್ಸ್ಲೆ ಡೇವಿಸ್ರವರ ಪ್ರಕಾರ. ಏನ್ರಿ ಕಿಂಗ್ಸ್ಲೆ ಡೇವಿಸ್ರವರ ಪ್ರಕಾರ, ಇವರೊಬ್ಬ
ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ಅಂತಲೇ ಹೇಳ್ಬೋದು. ಇವರು ಇವನ ಸಮುದಾಯವನ್ನು ಕುರಿತು ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಒಂದು ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವನ್ನು ಸಮುದಾಯ ಎಂದಿದ್ದಾರೆ. ಕಿಂಗ್ಸ್ಲಿ ಡೇವಿಸ್ ಅವರು ಏನಂತಾರಪ್ಪ ಅಂದರೆ, ಸಾಮೂಹಿಕ ಜೀವನದ ಎಲ್ಲ ಅಂಶಗಳನ್ನು, ಒಬ್ಬ ಮನುಷ್ಯ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾದಂಥ ಆಚಾರ ವಿಚಾರಗಳನ್ನು ಒಳಗೊಂಡಿರಬೇಕು, ಯಾವ ರೀತಿಯಾದಂಥ ನೈತಿಕ ನಿಯಮಗಳನ್ನು ಒಳಗೊಂಡಿರಬೇಕು, ಯಾವ ರೀತಿಯಾದಂಥ ಮೌಲ್ಯಗಳನ್ನು ಒಳಗೊಂಡಿರಬೇಕು ಅನ್ನುವಂಥ ಅಂಶಗಳನ್ನು ಒಳಗೊಂಡು ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವನ್ನು ಸಮುದಾಯ ಅಂತೇಳಿ ಕರೀತಾ ಹೋಗ್ತಾರೆ ಕಿಂಗ್ಸ್ಲಿ ಡೇವಿಸ್ ರವರು. ನೆಕ್ಸ್ಟ್ ಒನ್, ಮೂರನೇ ವ್ಯಾಖ್ಯ, ಮೆಕ್ಕೇವರ್ ಮತ್ತು ಪಿಯಜ್ ರವರ ಪ್ರಕಾರ ಸಾಮಾಜಿಕ ಸಾಮರಸ್ಯ ಅಥವಾ ಸಮಂಜಸ್ಯವನ್ನು ಹೊಂದಿರುವ ಒಂದು ಸಾಮಾಜಿಕ ನೆಲೆಯನ್ನು ಸಮುದಾಯ ಅಂತ ಕರೀತಾ ಹೋಗ್ತಾರೆ. ಏನು ಹೇಳ್ತಾರೆ ಮೆಕ್ಕೇವರ್ ಮತ್ತು ಪಿಯಜ್ ರವರು ಏನು ಹೇಳ್ತಾರೆ ಅಂದರೆ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಂಜಸ್ಯವನ್ನು, ಏನ್ರಿ ಸಮಂಜಸ್ಯ ಅಂದರೆ ಅರ್ಥಗರ್ಭಿತವಾಗಿರುವಂಥದ್ದು, ಒಂದು ಜೀವನ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಮರಸ್ಯ ಇರಲಾರದೆ, ಭೇದ ಭಾವ ಇರಲಾರದೆ, ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆಯಿಂದ ಒಂದೇನೈತ್ರಿ ಸಾಮಾಜಿಕ ನೆಲೆಯನ್ನು ಸಮುದಾಯ ಅಂತೇಳಿ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ಆಕ್ಬರ್ನ್ ಮತ್ತು ನಿಮ್ಕಾಫ್ರ್ ಅವರು ಏನು ಹೇಳ್ತಾರೆ ಅಂದರೆ, ಸಂಕೋಚಿತ ಕ್ಷೇತ್ರದಲ್ಲಿ, ಏನ್ರಿ ಸಂಕೋಚಿತವಾದಂಥ ಕ್ಷೇತ್ರದಲ್ಲಿ ಸಾಮಾಜಿಕ ಜೀವನದ ಸಂಪೂರ್ಣವಾದ ವ್ಯವಸ್ಥೆಯನ್ನು ಹೊಂದಿರೋದಕ್ಕೆ ಸಮುದಾಯ ಅಂತೇಳಿ ಕರೀತಾ ಹೋಗ್ತಾರೆ. ಸಂಕೋಚಿತ ಕ್ಷೇತ್ರದಲ್ಲಿ ಅಂದರೆ, ಸಮಾಜದಲ್ಲಿ ಇದ್ದುಕೊಂಡು ಇವನ್ನ ಸಂಕೋಚಿತವಾದಂಥ ಮನೋಭಾವನೆಯನ್ನು ಇಟ್ಕೊಂಡು ಸಾಮಾಜಿಕ ಜೀವನದ ಸಂಪೂರ್ಣ ವ್ಯವಸ್ಥೆಗಳನ್ನು, ಎಲ್ಲ ರೀತಿಯ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ವ್ಯವಸ್ಥೆಗೆ ಸಮುದಾಯ ಅಂತೇಳಿ ಅಕ್ಬರ್ನ್ ಮತ್ತು ನಿಮ್ಕಾಫ್ರ್ ಅವರು ಹೇಳ್ತಾ ಹೋಗ್ತಾರೆ. ಇವಿಷ್ಟು ನಾಲ್ಕು ವ್ಯಾಖ್ಯೆಗಳು ನಮ್ಮ ಒಂದು ಸಮುದಾಯದ ಕುರಿತು ಇರುವಂಥ ವ್ಯಾಖ್ಯೆಗಳು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಈಗ ಈ ಒಂದು ಸಮುದಾಯದ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ, ಅದರ ಒಂದು ಕ್ಯಾರೆಕ್ಟರ್ಸ್ ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ, ಫಸ್ಟ್ ಒನ್, ಸ್ಥಿರತೆ ಅಥವಾ ಸಾಪೇಕ್ಷ ಶಾಶ್ವತತೆಯನ್ನು ಹೊಂದಿರುತ್ತದೆ. ಏನ್ರಿ ಈ ಒಂದು ಸಮುದಾಯ ಸ್ಥಿರತೆಯನ್ನು ಅಥವಾ ಸಾಪೇಕ್ಷ ಶಾಶ್ವತತೆಯನ್ನು ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ಯಾವ ರೀತಿಯಾಗಿ ಸಮುದಾಯವು ಜನಮಂದೆಯನ್ನು ಅಥವಾ ಈ ಒಂದು ಶಾಶ್ವತವಾದಂಥ ವರ್ಗವನ್ನು, ಸೂತ್ರವಾದಂಥ ಒಂದು ಸಮೂಹವನ್ನು ಇಲ್ಲೇನೈತ್ರಿ ಒಳಗೊಂಡಿರ್ತಾವ. ಅದೇ ರೀತಿಯಾಗಿ ಈ ಒಂದು ಶೈಕ್ಷಣಿಕವಾದದ್ದು ಆದರೆ ಸಮುದಾಯದಲ್ಲಿ ಸ್ಥಿರವಾದಂಥ ಒಂದು ಜನರು ಒಂದೆಡೆ ನೆಲೆ, ಒಂದೆಡೆ ವಾಸಿಸುತ್ತಾ, ಒಂದೆಡೆ ತಮ್ಮ ಜೀವನದ ಒಂದು ಆಗುಹೋಗುಗಳನ್ನು ಹೊಂದಿ, ಒಂದೆಡೆ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆಯನ್ನು ಒಳಗೊಂಡಿರುವಂಥ, ಮನೆ ಮಾರು ಜಮೀನು ವ್ಯವಹಾರದಲ್ಲಿಯೂ ಸಹ ಅವರೇನಿದ್ರಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಶಾಶ್ವತವಾದಂಥ ಒಂದು ಸ್ಥಳವನ್ನು ಒಳಗೊಂಡಿರ್ತಾರೆ. ತಾವು ಹುಟ್ಟಿ ಬೆಳೆದು ಬಂದಿರುವಂತಹ ಭೂಮಿಯ ಜೊತೆಗೆ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಅದಷ್ಟು ಒಂದೇನಿದ್ರಿ ಒಳ್ಳೆಯ ರೀತಿಯಾದಂಥ ಒಂದು ಅಂಶಗಳನ್ನು ಒಳಗೊಂಡಿರ್ತಾರೆ. ಇಷ್ಟೇ ವಿದ್ಯಾರ್ಥಿಗಳೇ ಈ ಒಂದು ಸಮುದಾಯ, ಗ್ರಾಮೀಣ ಸಮುದಾಯದ ಅಥವಾ ನಗರ ಸಮುದಾಯದ ಆದಿವಾಸಿ ಸಮುದಾಯದ ಜನರು ಸ್ಥಿರತೆ ಅಥವಾ ಸಾಪೇಕ್ಷ ಶಾಶ್ವತತೆಯನ್ನು ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಎರಡನೆಯ ಲಕ್ಷಣ, ಸಮುದಾಯ ಸಾಭಾವಿಕತೆಯನ್ನು ಹೊಂದಿದೆ. ಏನ್ರಿ ಸಮುದಾಯವು ಸಾಭಾವಿಕತೆಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಏನ್ರಿ ಸಾಭಾವಿಕತೆ ಅಂದರೆ ಈ ಒಂದು ಏನು ಹೇಳ್ತಾರಪ್ಪ ಅಂದರೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ವಿಚಾರ, ಇದಕ್ಕೆ ನ್ಯಾಚುರಾಲಿಟಿ ಅಂತ ಕರೀತಾ ಹೋಗ್ತಾರೆ. ಸ್ವಾಭಾವಿಕತೆ ಅಂದರೆ ನ್ಯಾಚುರಾಲಿಟಿ. ಏನ್ರಿ ಈ ಒಂದು ನ್ಯಾಚುರಾಲಿಟಿ ಅಂತೇಳಿ ಸ್ವಾಭಾವಿಕತೆಯನ್ನು ಕರೀತಾ ಹೋಗ್ತಾರೆ. ಈ ಒಂದು ಸ್ವಾಭಾವಿಕತೆ ಅಂದರೆ ಇಲ್ಲಿ ನಗರ ಸಮುದಾಯದಲ್ಲಿ ಸಮುದಾಯವು ಮಾನವನ ಉದ್ದೇಶಪೂರ್ವಕವಾದ ಅಥವಾ ಉದ್ದೇಶಪೂರ್ವಕ ಪ್ರಯತ್ನದಿಂದ ಸೃಷ್ಟಿಯಾದದ್ದಲ್ಲದೆ ಇದೊಂದೇನಿದ್ರಿ ಸಾಮಾನ್ಯವಾಗಿ ಒಂದೇನಿದ್ರಿ ಅದು ಸಹಜವಾಗಿ ತನ್ನಿಂದ ತಾನೇ ಹೊಂದಿಕೊಂಡಿರುವಂತಹ ಅಥವಾ ತನ್ನಿಂದ ತಾನೇ ಅಸ್ತಿತ್ವದಲ್ಲಿರುವಂತಹ ಜನರ ಒಂದು ಸಮುದಾಯ, ಜನರ ಒಂದು ಸಮೂಹ. ಅದೇ ರೀತಿಯಾಗಿ ಇಲ್ಲಿ ಅನ್ಯೋನ್ಯತೆಯ ಭಾವನೆಗಳು ಹೆಚ್ಚಾಗಿ ಕಂಡುಬರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ನೆರೆಹೊರೆಯವರ ಒಂದು ಬಳಕೆ, ನೆರೆಹೊರೆಯವರ ಜೊತೆಗೆ ಒಂದು ಅನ್ಯೋನ್ಯತೆಯ ಭಾವನೆ, ಅವರ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಏನ್ರಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ಇಲ್ಲಿ ಜನರಲ್ಲಿ ಸ್ವಾಭಾವಿಕತೆ ನ್ಯಾಚುರಲಿಟಿ ಅನ್ನುವಂಥದ್ದು ಕಂಡು ಬರ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ. ಮಂದಗತಿಯಲ್ಲಿ ವಿಕಾಸ ಹೊಂದುತ್ತಿರುವಂಥದ್ದು ಈ ಸಮುದಾಯ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, ಸಮುದಾಯದ ಗಾತ್ರ. ಏನ್ರಿ ಮೂರನೇ ಲಕ್ಷಣ, ಸಮುದಾಯದ ಗಾತ್ರ, ಕಮ್ಯುನಿಟಿ ಆಫ್ ಸೈಜ್. ಇಲ್ಲೇನಿದ್ರಿ
ಈ ಒಂದು ಸಮುದಾಯದ ಗಾತ್ರ. ಅದಕ್ಕೇನಂತೀವಪ್ಪ ಅಂದರೆ ಗಾತ್ರ ಅಂದರೆ ಸೈಜ್ ಅಂತೇಳಿ ಹೇಳ್ತಾ ಹೋಗ್ಬೋದು. ಸಮುದಾಯವು ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು, ಇಲ್ಲವೇ ಇದು ಇದೇನಿದ್ರೆ ಚಿಕ್ಕದಾಗಿರ್ಬೋದು, ಇಲ್ಲವೇ ದೊಡ್ಡದಾಗಿರಬಹುದು. ಹಳ್ಳಿ ಪಟ್ಟಣಗಳಿಂದ ಚಿಕ್ಕ ಸಮುದಾಯಗಳಂತೆ ನಗರ ರಾಷ್ಟ್ರಗಳಂತಹ ಬೃಹತ್ ಸಮುದಾಯಗಳಾಗಿ ಇದು ಕಾಣುವಂಥದ್ದು. ಎಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತದೋ ಅದು ಬೃಹತ್ ಸಮುದಾಯ, ಎಲ್ಲಿ ಕಡಿಮೆ ಜನಸಂಖ್ಯೆ ಇರ್ತದೋ ಅದು ನಗರ ಸಮುದಾಯ, ಅದಕ್ಕಿಂತಲೂ ಎಲ್ಲಿ ಹೆಚ್ಚು ಕಡಿಮೆ ಜನಸಂಖ್ಯೆ ಇರ್ತದೋ ಗ್ರಾಮೀಣ ಸಮುದಾಯ. ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ವಲಸೆ ಹೋಗುವಂಥ ಒಂದು ಸಮುದಾಯವನ್ನು ಆದಿವಾಸಿ ಸಮುದಾಯ ಅಂತೇಳಿ ಕರೀತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಸಮುದಾಯದ ಗಾತ್ರ ಒಂದೇನೈತ್ರಿ, ಚಿಕ್ಕ ಗಾತ್ರ. ಇದರ ಒಂದು ಪಟ್ಟಣ, ಹಳ್ಳಿ, ನಗರಗಳಂಥ ಹಲವಾರು ಚಿಕ್ಕ ಗಾತ್ರದ ಸಮುದಾಯಗಳನ್ನು ಒಳಗೊಂಡಿರ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ನಾಲ್ಕನೇ ಲಕ್ಷಣ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್ ಏನಂತಾರೆ ಸಾಮಾಜಿಕ ನಿಯಂತ್ರಣ. ಪ್ರತಿಯೊಂದು ಸಮುದಾಯವು ಕಾಲಾನುಕ್ರಮದಲ್ಲಿ ತನ್ನದೇ ಆದ ಸಾಮಾಜಿಕ ನಿಯಮಗಳನ್ನು, ತನ್ನದೇ ಆದ ರೂಢಿ ಸಂಪ್ರದಾಯಗಳನ್ನು, ತನ್ನದೇ ಆದ ಮೌಲ್ಯಗಳನ್ನು, ನೈತಿಕ ನಿಯಮಗಳನ್ನು ಬಳಸಿಕೊಂಡು ತನ್ನ ಸದಸ್ಯರುಗಳ ವರ್ತನೆಯನ್ನು ನಿಯಂತ್ರಿಸುವಂಥದ್ದು. ಏನ್ರಿ ಈ ಒಂದು ನಿಯಮಗಳನ್ನು, ಪದ್ಧತಿಗಳನ್ನು, ಮೌಲ್ಯಗಳನ್ನು, ನೈತಿಕ ನಿಯಮಗಳನ್ನು, ಈ ಎಲ್ಲವುಗಳನ್ನು ಇಟ್ಟುಕೊಂಡು ಸಮುದಾಯದಲ್ಲಿರುವಂಥ ಸದಸ್ಯರುಗಳ ವರ್ತನೆಯನ್ನು ನಿಯಂತ್ರಣದಲ್ಲಿ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು. ಸಮುದಾಯದ ಸ್ವರೂಪಕ್ಕನುಸಾರವಾಗಿ ಅದರ ನಿಯಮಗಳಿರ್ತವೆ. ಉದಾಹರಣೆಗೆ ಗ್ರಾಮೀಣ ಹಾಗೂ ಆದಿವಾಸಿ ಸಮುದಾಯಗಳಲ್ಲಿ ಅನೌಪಚಾರಿಕ ನಿಯಂತ್ರಣ ಸಾಧನಗಳಾದಂಥ ರೂಢಿಗಳು, ಲೋಕಾಚಾರಗಳು, ನೈತಿಕ ನಿಯಮಗಳು, ಕ್ರಿಯಾವಿಧಾನಗಳು, ನಂಬಿಕೆಗಳು ಮುಂತಾದವುಗಳು ಇರ್ತವೆ. ಆದರೆ ನಗರ ಸಮುದಾಯದಲ್ಲಿ ಶಿಕ್ಷಣ, ಕಾಯ್ದೆ, ಪೊಲೀಸು, ಈ ಒಂದು ಏನ್ರಿ ಇಂಥ ಒಂದು ಔಪಚಾರಿಕವಾದಂಥ ಕ್ರಮಗಳನ್ನು ನಾವು ಈ ನಗರ ಸಮುದಾಯದಲ್ಲಿ ನೋಡ್ತಾ ಹೋಗ್ತೀವಿ. ಇವೆರಡೂ ಸಾಮಾಜಿಕ ನಿಯಂತ್ರಣದ ನಿಯಮಗಳು ಅಥವಾ ನಿಯೋಗಿಗಳು ಅಂತೇಳಿ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ಈ ಒಂದು ಸಮುದಾಯದ ಲಕ್ಷಣಗಳಲ್ಲಿ ಐದನೇದು, ಸಮುದಾಯವು ನಿರ್ದಿಷ್ಟವಾದ ಭೂಪ್ರದೇಶವನ್ನು ಹೊಂದಿರುತ್ತದೆ. ಏನ್ರಿ ಸಮುದಾಯವು ನಿರ್ದಿಷ್ಟವಾದ ಭೂಪ್ರದೇಶವನ್ನು ಒಳಗೊಂಡಿರ್ತದೆ ಅಥವಾ ಹೊಂದಿರ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಸಮುದಾಯ ಯಾವ ರೀತಿಯಾಗಿ ನಿರ್ದಿಷ್ಟವಾದ ಭೂಪ್ರದೇಶವನ್ನು ಹೊಂದಿರ್ತದೆ ಅಂದರೆ, ನಿರ್ದಿಷ್ಟ ಸ್ಥಳ ಅಥವಾ ನೆಲೆಯು ಸಮುದಾಯವನ್ನು ನಿರ್ಧರಿಸುವ ಪ್ರಮುಖ ಘಟಕವಾಗಿರ್ತವೆ. ಭೌಗೋಳಿಕ ಸ್ಥಿತಿಗತಿಗಳು ವ್ಯಕ್ತಿಯ ಜೀವನದ ಮೇಲೆ ಪ್ರತ್ಯಕ್ಷ ಪರಿಣಾಮವನ್ನು ಬೀರುವಂಥದ್ದು. ಪ್ರತ್ಯಕ್ಷವಾಗಿ ಜನರ ಮೇಲೆ ಈ ಒಂದು ಏನಿದ್ರಿ ಸಮುದಾಯದ ನಿರ್ದಿಷ್ಟತೆ ಭೂಪ್ರದೇಶ ಪರಿಣಾಮ ಬೀರ್ತಾ ಹೋಗ್ತದೆ. ಜೀವನದ ಮೇಲೆ ಮನುಷ್ಯರ ಅಥವಾ ವ್ಯಕ್ತಿಯ ಜೀವನದ ಮೇಲೆ ಪ್ರತ್ಯಕ್ಷ ಪರಿಣಾಮವನ್ನು ಬೀರುವುದರಿಂದ ನಿರ್ದಿಷ್ಟ ನೆಲೆಯು ಜನರ ಆಹಾರ, ಉಡುಗೆ ತೊಡುಗೆ, ಉದ್ಯೋಗ, ಧಾರ್ಮಿಕ ಪರಂಪರೆಗಳು ಮತ್ತು ಇಂಥ ಬೇರೆ ಬೇರೆ ರೀತಿಯಾದಂಥ ಒಂದು ಅಂಶಗಳೇನಿದ್ರೆ ಒಂದು ಪ್ರಭಾವ ಬೀರ್ತಾ ಹೋಗ್ತವೆ. ನಿರ್ದಿಷ್ಟ ಪ್ರದೇಶವು ಅತಿ ವಿಶಾಲವಾದರೂ ಇರ್ಬೋದು, ಇಲ್ಲವೇ ಅತಿ ಚಿಕ್ಕವಾದರೂ ಇರ್ಬೋದು ಅಂತೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್, ಈ ಒಂದು ಸಮುದಾಯದ ಲಕ್ಷಣಗಳಲ್ಲಿ ಆರನೇದು, ಸಾಮುದಾಯಿಕ ಭಾವನೆಯನ್ನು ಹೊಂದಿರುತ್ತದೆ. ಸಾಮುದಾಯಿಕ ಭಾವನೆಯನ್ನು ಹೊಂದಿರುತ್ತದೆ ಸಮುದಾಯವು, ಈ ಒಂದು ಏನಿದ್ರೆ ಸಾಮುದಾಯಿಕ ಭಾವನೆಯನ್ನು ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿರುವ ಜನರಲ್ಲಿ ಆ ಸಮುದಾಯವು ಅಥವಾ ಸಮುದಾಯದ ಬಗ್ಗೆ ಅವರ ಹಾಗೂ ಒಂದೇನಿದ್ರಿ ಅಭಿಪ್ರಾಯಗಳು ಸಹಜವಾಗಿ ಬೆಳೆದು ಬಂದಿರ್ತವೆ. ಅದನ್ನೇ ನಾವು ಸಾಮುದಾಯಿಕ ಭಾವನೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಏನ್ರಿ ಅಭಿಮಾನ ಅಥವಾ ಅಭಿಪ್ರಾಯಗಳು ಸಹಜವಾಗಿ ಒಂದೇ ರೀತಿಯಾಗಿರ್ತವೆ. ಈ ಒಂದು ಸಮುದಾಯದಲ್ಲಿ ನೆರೆಹೊರೆ ಆಜುಬಾಜು ಇರುವಂಥ ಜನರ ಒಂದು ಏನಿದ್ರಿ ಅಭಿಪ್ರಾಯ, ಒಪಿನಿಯನ್ಸ್ಗಳು ಒಂದೇನಿದ್ರಿ ಒಂದೇ ರೀತಿಯಾಗಿರುವಂಥದ್ದು. ಅದನ್ನೇ ನಾವು ಸಾಮುದಾಯಿಕ ಭಾವನೆ ಎಂದು ಕರೆಯುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ತನ್ನ ಮಾತೃಭೂಮಿ, ಮಾತೃಭಾಷೆ, ಮಾತೃಜಾತಿ, ಮಾತೃಧರ್ಮ ಅನ್ನುವಂಥ ಭಾವನೆ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಈ ಒಂದು ಪ್ರದೇಶದ ಇತರ ಸದಸ್ಯರ ಬಗ್ಗೆ ನನ್ನವರು ತನ್ನವರು ಅಭಿಮಾನ ಹಾಗೂ ಅನುಕಂಪದ ಭಾವನೆಗಳು ಬೆಳೆದ ಕೊನೆಯದಾಗಿ ವಿಶಿಷ್ಟ ಹೆಸರನ್ನು ಹೊಂದಿದೆ. ಏನ್ರಿ ಇದು ಸಮುದಾಯ ವಿಶಿಷ್ಟವಾದಂಥ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳನ್ನು ಒಳಗೊಂಡಿರುವಂಥದ್ದು. ಪ್ರತಿಯೊಂದು ಸಮುದಾಯವು ವಿಶಿಷ್ಟವಾದ ನಾಮಾಂಕಿತವನ್ನು ಹೊಂದಿರುತ್ತದೆ. ಹೆಸರೇ ಇಲ್ಲದೆ ಅಥವಾ ಹೆಸರೇ ಇಲ್ಲವೇ ಯಾವುದೇ ಗ್ರಾಮ, ನಗರ, ಆದಿವಾಸಿ ನೆಲೆಗಳು ನಮಗೆ ಸಿಗಲಾರದು. ಏನ್ರಿ
ಈಗ ಯಾವುದೇ ಊರಂತ ಗೋರಿ, ಯಾವುದೇ ಗ್ರಾಮ ಅಂತ ಗೋರಿ, ಯಾವುದೇ ಹಳ್ಳಿ ಅಂತ ಗೋರಿ, ತನ್ನದೇ ಆದಂಥ ಒಂದು ಹೆಸರನ್ನು ಒಳಗೊಂಡಿರ್ತದೆ. ಉದಾಹರಣೆಗೆ ಯಾವ ರೀತಿಯಾಗಿ ಈಗ ಇದು ನಾವಿದ್ದಿರುವಂಥ ಊರು ಯಾದವಾಡು, ಆಜುಬಾಜು ಇರುವಂಥ ಊರುಗಳು ಕುಲಗೋಡು, ಉಲ್ಕುಂದು, ಕುನ್ನಾಳ, ಈ ರೀತಿಯಾಗಿ ಗ್ರಾಮ, ನಗರ, ಆದಿವಾಸಿ, ಈ ಮೂರು ಸಮುದಾಯಗಳು ತನ್ನ ಒಂದು ನಿಶ್ಚಿತವಾದಂಥ ವಿಶಿಷ್ಟವಾದಂಥ ಹೆಸರುಗಳನ್ನು ಒಳಗೊಂಡಿರ್ತಾವೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಒಂದೇನಿದ್ರಿ, ಉದಾಹರಣೆಗೆ ಆದಿವಾಸಿ ನೆಲೆಗಳು ನಮಗೆ ಸಿಗಲಾರವರು, ಸಿಗಲಾರರು ಎಲ್ಲಿ ಸಿಗ್ತಾವೆ ಅಂದರೆ ಇವು ಹೆಚ್ಚಾಗಿ ಈ ಒಂದು ತೋರರು, ಕೋತರು, ನೀಲಗಿರಿ ಬೆಟ್ಟಗಳಲ್ಲಿ ಬಡಿಗರು ವಾಸಿಸುವುದನ್ನು ನೋಡ್ತೀವಿ. ಅದೇ ರೀತಿಯಾಗಿ ನಾಗ, ಕಾಶಿ, ಗಾರೋ ಮುಂತಾದ ಆದಿವಾಸಿಗಳನ್ನು ನಾವೇನಿದ್ರಿ ಈ ಒಂದು ಆಸಾಮ್ನಲ್ಲಿ ನೋಡುವಂಥದ್ದು. ಆಸಾಮ್ ಪ್ರದೇಶದಲ್ಲಿ ನಮ್ಮ ಭಾರತ ದೇಶದ ಈ ಒಂದು ಏನಿದ್ರಿ ಆಸಾಮ್ ದೇಶದಲ್ಲಿ, ಆಸಾಮ್ ಒಂದಿದ್ರೆ ರಾಜ್ಯದಲ್ಲಿ ಇಂಥ ಒಂದು ಆದಿವಾಸಿ ಸಮುದಾಯದ ಜನರನ್ನು ನಾವು ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳಿಗೆ. ಈ ಒಂದು ಆದಿವಾಸಿ ಗ್ರಾಮೀಣ ನಗರ ಸಮುದಾಯದ ಜನ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ವಿಶಿಷ್ಟವಾದಂಥ ಹೆಸರುಗಳನ್ನು ಹೊಂದಿರ್ತಾವೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಇವಿಷ್ಟು ಏಳು ಅಂಶಗಳು ನಮ್ಮ ಒಂದು ಸಮುದಾಯದ ಒಂದು ಲಕ್ಷಣಗಳು ಅಥವಾ ಕ್ಯಾರೆಕ್ಟರ್ಸ್ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ, ಆದರೂ ಸಹ ಸಮುದಾಯದ ಪ್ರಕಾರಗಳ ಬಗ್ಗೆ ನಿಮಗೆ ಅರಿವು ಇರಲಿ. ಸಮುದಾಯದ ಪ್ರಕಾರದಲ್ಲಿ ನಾಲ್ಕು ರೀತಿಯಾದಂಥ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ. ಸೊ ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಮೂರು ರೀತಿಯಾದಂಥ ಪ್ರಕಾರಗಳನ್ನು ನಾವು ನೋಡುವಂಥದ್ದು. ಒಂದು ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಅಂತೇಳಿ. ಈ ಒಂದು ಆದಿವಾಸಿ ಸಮುದಾಯ ನಾಗರಿಕತೆಯಿಂದ ಸಾಕಷ್ಟು ದೂರವಿದ್ದರೂ ಸಹ ಅಕ್ಷರಪೂರ್ವ ಒಂದು ಏನಿದ್ರೆ ಸ್ಥಿತಿಯಲ್ಲಿರುವಂಥ ಚಿಕ್ಕ ಸಮುದಾಯ ಆಗಿದೆ. ಇಲ್ಲಿ ಒಂದು ನಿರ್ದಿಷ್ಟವಾದಂಥ ಸ್ಥಳವನ್ನು ನಾವು ನೋಡುವುದಿಲ್ಲ. ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ. ಅವರು ಆಡೋ ಭಾಷೆ ಬೇರೆ ಇರ್ತದೆ, ಜೀವನ ಕ್ರಮವೂ ಬೇರೆ ಇರ್ತದೆ. ಅವರಲ್ಲಿ ನಿಗದಿತವಾದಂಥ ಭೂಪ್ರದೇಶ ಅನ್ನೋದು ಇರುವುದಿಲ್ಲ. ಮತ್ತು ಆದಿವಾಸಿ ಸಮುದಾಯದ ವಿಶೇಷತೆ ಅಂದರೆ ಭಾರತದ ನಾಗ, ಕಾಶಿ, ಗೊಂಡ, ಸಂತಾಲ, ಮುಂಡ ಮತ್ತಿತರ ಸಮುದಾಯಗಳನ್ನು ಆದಿವಾಸಿ ಸಮುದಾಯಗಳಂತಲೇ ಕರೀತಾ ಹೋಗ್ತೀವಿ. ಅದೇ ರೀತಿಯಾಗಿ ಗ್ರಾಮೀಣ ಸಮುದಾಯ ಅಂದರೆ ಹಳ್ಳಿಗಳಲ್ಲಿ ವಾಸಿಸುತ್ತಾ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಬೇರೆ ಬೇರೆ ರೀತಿಯಾದಂಥ ತೋಟಗಾರಿಕೆ, ಬೇರೆ ಬೇರೆ ರೀತಿಯಾದಂಥ ಒಂದು ಈ ಒಂದು ನೀರಾವರಿ, ಇಂಥ ಒಂದು ಜೀವನದ ಕ್ರಮಗಳನ್ನು ಮತ್ತು ಅವರ ಒಂದು ಉದ್ಯೋಗಗಳನ್ನು, ಕೆಲಸವನ್ನು, ಕಾರ್ಯವನ್ನು ನಿರ್ವಹಿಸುತ್ತಾ ಜನರ ಸಾಪೇಕ್ಷಿತ ಚಿಕ್ಕ ಗಾತ್ರದ ಸಮುದಾಯ ಇದು. ಇಲ್ಲಿ ಪ್ರಾಥಮಿಕ ಸಂಬಂಧಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇರುವಂಥದ್ದು ಗ್ರಾಮೀಣ ಸಮುದಾಯದಲ್ಲಿ. ಮತ್ತು ಅವಿಭಕ್ತ ಕುಟುಂಬಗಳು ಇಲ್ಲಿ ಏನಿದ್ರೆ ಹೆಚ್ಚಾಗಿ ನಮಗೆ ಗ್ರಾಮೀಣ ಸಮುದಾಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅವಿಭಕ್ತ ಕುಟುಂಬ ಅಂದರೆ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂಥ ಇಲ್ಲಿ ಏನಿದ್ರೆ ಜನರ ಒಂದು ಗುಂಪನ್ನು ಅವಿಭಕ್ತ ಕುಟುಂಬಗಳು ಅಂತೇಳಿ ಹೇಳ್ತೀವಿ. ತಂದೆ, ತಾಯಿ, ಮಕ್ಕಳು ಈ ರೀತಿಯಾಗಿ ಹೆಚ್ಚು ತಲೆಮಾರುಗಳನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಗೆ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ಇದು ಗ್ರಾಮೀಣ ಸಮುದಾಯದಲ್ಲಿ ಕಾಣುವಂಥದ್ದು. ನೆಕ್ಸ್ಟ್ ಒನ್, ಮೂರನೇ ಪ್ರಕಾರ ನಗರ ಸಮುದಾಯ. ಇದು ಪಟ್ಟಣ ಮತ್ತು ನಗರವಾಸಿಗಳ ಸಮುದಾಯವು ಗಾತ್ರದಲ್ಲಿ ದೊಡ್ಡ ಒಂದೇನಿದ್ರಿ ಒಂದು ಗಾತ್ರವನ್ನು ಒಳಗೊಂಡಿರ್ತದೆ, ದೊಡ್ಡ ಪ್ರಮಾಣದ ಗಾತ್ರವನ್ನು ಒಳಗೊಂಡಿರ್ತದೆ. ಇಲ್ಲಿ ಹೆಚ್ಚಾಗಿ ಕೃಷಿಯೇತರ, ಕೃಷಿಯನ್ನು ಹೊರತುಪಡಿಸಿ ಪ್ರವೃತ್ತಿಗಳ ಉದ್ಯೋಗಗಳನ್ನು ಮಾಡುವಂಥದ್ದು. ಇಲ್ಲಿ ಮಾಧ್ಯಮಿಕ ಕುಟುಂಬಗಳಿಗೆ ಒಂದೇನಿದ್ರಿ ಪ್ರಾಧಾನ್ಯತೆ ಕೊಡುವಂಥದ್ದು, ಅವಿಭಕ್ತ ಕುಟುಂಬಗಳು ಇರುವಂಥದ್ದು, ಕೇಂದ್ರ ಕುಟುಂಬಗಳು ಇರುವಂಥದ್ದು. ಇಲ್ಲಿ ಹೆಚ್ಚಾಗಿ ಬೇರೆ ಬೇರೆ ಉದ್ಯೋಗಗಳನ್ನು ಬೇರೆ ಬೇರೆ ಜಾತಿಯವರು ಕೈಗೊಳ್ತಾ ಹೋಗ್ತಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಒಂದು ನಗರ ಸಮುದಾಯ ಅನ್ನುವಂಥದ್ದು. ನಾವು ಬೇರೆ ಬೇರೆ ನಗರಗಳನ್ನು, ಉದಾಹರಣೆಗೆ ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇವೆಲ್ಲವೂ ಒಂದು ನಗರ ಸಮುದಾಯಗಳು ಅಂತೇಳಿ ಕರೀತಾ ಹೋಗ್ತೀವಿ. ಒಟ್ಟಾರೆಯಾಗಿ ನಗರ ಸಮುದಾಯದ ಒಂದು ಪೀಠಿಕೆ ಅರ್ಥ, ಅದರ ಒಂದು ವ್ಯಾಖ್ಯೆಗಳು, ನಗರ ಸಮುದಾಯದ ಕ್ಯಾರೆಕ್ಟರ್ಸ್, ಅದರ ಲಕ್ಷಣಗಳು, ನಗರ ಸಮುದಾಯದ ಪ್ರಕಾರಗಳನ್ನು ನಾವು ನೋಡುವಂಥದ್ದು. ಈ ಒಂದು ಉಪಸಂಹಾರದ ಒಂದು ಕನ್ಕ್ಲೂಷನ್, ಅದಕ್ಕಿಂತಲೂ ಪೂರ್ವದಲ್ಲಿ ಈ ಒಂದು ನಗರ ಸಮುದಾಯದ ಒಂದು ಎಲಿಮೆಂಟ್ಸ್ ಅಂತೇಳಿ ಬರ್ತಾವೆ, ಮೂಲಾಂಶಗಳು ಅಂತೇಳಿ ಬರ್ತಾವೆ. ಆ ನಗರ ಸಮುದಾಯದ ಮೂಲಾಂಶಗಳನ್ನು ನಾವು ಒಂದೇನಿದ್ರಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅದರ ಒಂದು ನಗರ ಸಮುದಾಯದ ಮೂಲಾಂಶಗಳು ಯಾವುವು ಅಥವಾ ನಗರ ಸಮುದಾಯದ ಮೂಲಾಂಶಗಳು ಎಷ್ಟಿದಾವೆ ಅನ್ನುವಂಥದ್ದನ್ನು ನಾನಿದ್ರಿ ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗೋಣ. ಈಗ ಈ ಒಂದು ಪೀಠಿಕೆ ಅರ್ಥ, ವ್ಯಾಖ್ಯೆ, ಅದರ ಒಂದು ಲಕ್ಷಣಗಳು, ಅದರ ಒಂದು ಪ್ರಕಾರಗಳನ್ನು ನೋಡಿ ಸಿಂಪಲಿ ಒಂದು ಅದರ ಒಂದು ಕನ್ಕ್ಲೂಷನ್ನ ಉಪಸಂಹಾರ ಯಾವ ರೀತಿಯಾಗಿದೆ ನೋಡಿದಾಗ, ಸಮಾಜ ಮತ್ತು ಸಮುದಾಯವನ್ನು
ಒಂದೇ ನಾಣ್ಯದ ಎರಡು ಮುಖಗಳಂತೆ ಕರಿತಾ ಹೋಗ್ತೀವಿ. ಏನ್ರಿ ಸಮಾಜ ಮತ್ತು ಸಮುದಾಯ ಇವು ಎರಡೂ ಒಂದೇ ನಾಣ್ಯದ ಮುಖಗಳು. ಇಲ್ಲಿ ಬೇರೆ ಬೇರೆ ಬಗೆಯ ಬೇರೆ ಬೇರೆ ರೀತಿಯ ಜನರು ಇಲ್ಲೇನೈತ್ರಿ ವಾಸಿಸ್ತಾ ಇರ್ತಾರೆ. ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ಜನಾಂಗ ರೀತಿಯ ಜನರು ನಾವು ನೋಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಚಟುವಟಿಕೆಗಳು ವಿಭಿನ್ನವಾಗಿರ್ತವೆ. ಸಮಾಜದಲ್ಲಿ ಒಂದೇನಿದ್ರಿ ಸಮುದಾಯದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಎದ್ದು ಕಾಣ್ತದೆ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ಲಾಸ್ದಲ್ಲಿ ಒಂದು ಸಮುದಾಯದ ಮೂಲಾಂಶಗಳು, ಅದರ ಒಂದು ಎಲಿಮೆಂಟ್ಸ್ ಯಾವ ರೀತಿಯಾಗಿದಾವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.